ವೇದಿಕೆಯಲ್ಲಿರುವ ಪರಮ ಪೂಜ್ಯರೇ ಮತ್ತು ಸರ್ವಮಾನ್ಯರೇ, ನನ್ನ ಹೆಸರು ಹೇಳಲಿಲ್ಲಾಗ ಪದ್ಯಾಣದ ಗೋಪಾಲಕೃಷ್ಣ ಭಟ್ರು, ನಾರಾಯಣ ಮಾಷು, ಭುಜಬಲಿಯವರು, ಹಾಗೆ ರೈತ ಬಂಧುವಿನ ಅಧ್ವರ್ಯು ಅವರು ಬಂದಿದ್ದಾರೆ, ನೆನಪಿಸಿಕೊಳ್ತಾ ಇದ್ದೇನೆ. ನಮ್ಮ ಶಿವಶಂಕರ ನಾಯಕರು ಮತ್ತು ವೆಂಕಟೇಶ್ವರ ರೈಸ್ ಮಿಲ್ ಮತ್ತು ನನ್ನ ನಿಡುಗಾರದ ಒಡನಾಡಿಗಳು ನಮ್ಮ ಇವರು ಶ್ಯಾಮರಾಯರಂತ ಉಜಿರೆಯಲ್ಲಿ ಧರ್ಮಸ್ಥಳದ ಟ್ರಸ್ಟಿಗಳಾಗಿದ್ದವರು, ಅವರ ಚಿರಂಜೀವ ಅನಂತಕೃಷ್ಣ ಅವರು ಬಂದಿದ್ದಾರೆ, ಅವರು ಟ್ರಸ್ಟಿಗಳು. ನಮ್ಮ ಪ್ರತಿಷ್ಠಾನದ ಟ್ರಸ್ಟ್ನಿ ಶ್ರೀಹರಿ ಅವರಿದ್ದಾರೆ ನಮ್ಮ ಜೊತೆಗೆ. ಮುಳಿಯಾಲ ಕುಮಾರಣ್ಣ ಇದ್ದಾರೆ, ಪದ್ಯಾಣ ಕುರಿಯ ಬಂಧುಗಳಿದ್ದೀರಿ, ಕಗಳೆ ಶಾಂಭಟ್ ಅವರಿದ್ದಾರೆ, ಅನೇಕ ಮಂದಿ ಎಲ್ಲರೂ ಇದ್ದಾರೆ. ಮತ್ತು ನಮ್ಮ ಮಠದ ಮ್ಯಾನೇಜರ್ ಕಲ್ಲುರಾಯ ಮಾಸ್ಟರ್ ಇದ್ದಾರೆ. ಇವರನ್ನೆಲ್ಲ ನೆನಪಿಸಿಕೊಳ್ತಾ ಇದ್ದೇನೆ ಮುಖಾವಲೋಕನದಿಂದ. ಕುರಿಯ ಗಣಪತಿ ಶಾಸ್ತ್ರಿಗಳು ಅಪೂರ್ವ ಮತ್ತು ಅದ್ಭುತ ಭಾಗವತರು. ಅವರು ಒಳ್ಳೆಯ ಬಣ್ಣದ ವೇಷಧಾರಿಗಳು, ಮಹಿಷಾಸುರ, ಮೈರಾವಣ, ರುದ್ರಭೀಮರ ಅವರ ಸರ್ವೋತ್ಕೃಷ್ಟ ಪಾತ್ರ. ಈಗ ಯಾರೆಲ್ಲ ಮಹಿಷಾಸುರ ಮಾಡ್ತಾರೆ, ಬಣ್ಣದ ಮಾಲಿಂಗ, ಕುಟ್ಟಿಯಪ್ಪ ಮಾಲಿಂಗ ಅಥವಾ ಗಂಗಯ್ಯ, ಜಗದಾಭಿ, ಇನ್ನು ಶೆಟ್ಟಿಗಾರರು, ಅದೊಂದು ಸ್ವಲ್ಪ ವಿಭಾಗ ಬೇರೆ, ಇದೊಂದು ಗರಡಿ ಬೇರೆ. ಮಾಲಿಂಗಜ್ಜನ ನಂತರ ಬಂದ ಮಹಿಷಾಸುರಗಳಲ್ಲಿ ಕುರಿಯ ಶಾಸ್ತ್ರಿಗಳ ಮಹಿಷಾಸುರದ ಪ್ರೇರಣೆ ಮತ್ತು ಛಾಯೆ ಇದೆ ಅದರಲ್ಲಿ. ಅವರು ಮಹಿಷಾಸುರ ಮಾಡುವ ಕಾರಣ ಆ ಪ್ರಸಂಗ ಅವರಿಗೆ ಇಷ್ಟ ಮತ್ತು ಆಡಿಸುವುದರಲ್ಲಿ ಮೈರಾವಣ ಕಾಳಗ ಇರ್ಬೋದು, ಮಹಿಷಾಸುರ ವಧೆ ಇರ್ಬೋದು, ಪುರುಷಾಮೃಗ ಇರ್ಬೋದು, ದುಶ್ಯಾಸನ ಅವರೇ ವೇಷ ಮಾಡುತ್ತಿದ್ದರು. ಆ ಕಾರಣದಿಂದ ಉಳಿದದ್ದಲ್ಲಿ ಸಿದ್ಧಿ ಇದ್ದ ಅಂತಲ್ಲ, ಅದರಲ್ಲಿ ಅವರು ಎಕ್ಸ್ಟ್ರಾಆರ್ಡಿನರಿ. ಕುರಿಯ ಮನೆ ಅಂತ ಹೇಳಿದ ಕಾರಣ ಯಕ್ಷಗಾನದ ಕುರಿಯ ಪದ್ಯಾಣ ಮಾಂಬಾಡಿ ಇವರಿಗೆಲ್ಲ ಯಕ್ಷಗಾನ ಹೇಗೆ ಬಂತು ಅಂತ ನಾವು ಹೇಳಬೇಕಾಗಿಲ್ಲ, ಅದು ವಾಂಶಿಕವಾದದ್ದು ಹಾಗೆ ಬಂದದ್ದು. ಕುರಿಯ ಮನೆಯಲ್ಲಿ ವಾರ್ಷಿಕ ಶ್ರಾದ್ಧಕ್ಕೆ 400 ಜನ ಕೊಪ್ಪರೆಗೆ ಇಡುತ್ತಿದ್ದ ಕಾಲ ಇತ್ತು. ಎಲ್ಲ ಮೇಳದ ಕಲಾವಿದರು ಮಳೆಗಾಲದಲ್ಲಿ ಕುರಿಯದಲ್ಲಿ ಆಶ್ರಯವನ್ನು ಪಡೆಯುತ್ತಿದ್ದರು. ಅಡಿಕೆ ಹೆಕ್ಕುವಲ್ಲಿಂದ ತೊಡಗಿ, ತೋಟದ ಕೆಲಸದಿಂದ ತೊಡಗಿ, ಮಧ್ಯಾಹ್ನ ಮೇಲೆ ಯಕ್ಷಗಾನದ ನಾಟ್ಯ, ತಾಳಮದ್ದಳೆ ಹಾಕುವಲ್ಲಿವರೆಗೆ ವಿಠಲ ಶಾಸ್ತ್ರಿಗಳು ಮತ್ತು ಸಹೋದರ ರಾಮಶಾಸ್ತ್ರಿಗಳು ಕಲಾವಿದರಿಗೆ ಆಶ್ರಯ, ಪೋಷಣೆ, ಗುರುಕುಲ ಅಂತ ನಾವು ಏನು ನೆನಪಿಸಿಕೊಳ್ತಾ ಇದ್ದೇವೆ, ಇದನ್ನೆಲ್ಲ ಅನುಕೂಲವನ್ನು ಆಶ್ರಯವನ್ನು ಕೊಟ್ಟ ಮನೆ ಕುರಿಯ, ದ ಗ್ರೇಟ್ ಗುರುಕುಲ ಯಕ್ಷಗಾನದ. ಅಷ್ಟು ಕೆಲಸ ಮಾಡಿದ್ದಾರೆ. ಮುಖದ ಎರಡು ಕಣ್ಣಿನ ಹಾಗೆ ರಾಮ ಲಕ್ಷ್ಮಣರ ವಿಠಲ ಶಾಸ್ತ್ರಿಗಳು ಮತ್ತು ರಾಮಶಾಸ್ತ್ರಿಗಳು. ಅವರು ತಾನು ಏನು ಅಧ್ಯಯನ ಮಾಡಿದ್ದೇನೆ, ಸ್ವಲ್ಪ ತಡವಾಗಿ ಯಕ್ಷಗಾನಕ್ಕೆ ಬಂದ ವಿಠಲ ಶಾಸ್ತ್ರಿಗಳು ಅನ್ಯ ಭಾರತೀಯ ರಂಗಭೂಮಿಯ ನಾಟ್ಯ ವಿಧಾನವನ್ನು, ಕಲೆಗಳನ್ನು ಅಧ್ಯಯನ ಮಾಡಿ ಅದನ್ನು ಪ್ರಯೋಗ ಮಾಡಬೇಕಿದ್ರೆ ಅವರು ಇದ್ದ ಮೇಳದಲ್ಲಿ ಆಗಲಿಲ್ಲ. ಧರ್ಮಸ್ಥಳ ಮೇಳಕ್ಕೆ ಅವರು 42, 43 ಪುತ್ತಿಗೆ ರಾಮಕೃಷ್ಣ ಜೋಯಿಸರು ಮತ್ತು ವಿಠಲ ಶಾಸ್ತ್ರಿಗಳು ಕಂಬೈನ್ಡ್ ಮ್ಯಾನೇಜ್ಮೆಂಟ್ 2 ವರ್ಷ. ಆಮೇಲೆ ವಿಠಲ ಶಾಸ್ತ್ರಿಗಳು, ವಿಠಲ ಶಾಸ್ತ್ರಿಗಳು ಅಂದರೆ ಅವರು ಇದು ನೇಮ್ ಬೋರ್ಡು, ರಾಮಶಾಸ್ತ್ರಿಗಳದ್ದು ವ್ಯವಹಾರ. ಹಾಗೆ ಪ್ರಧಾನ ನಟನಾಗಿ, ಮೇಳದ ಯಜಮಾನನಾಗಿ, ಕುಟುಂಬದ ಯಜಮಾನನಾಗಿ, ಹೀಗೆ ಬಹುಮುಖದಲ್ಲಿ ಕಲಾವಿದರಿಗೆ ಸರ್ವಮಾನ್ಯರಾದವರು. ಆ ಪರಂಪರೆ ಗರಡಿ, ಆ ಮನೆಯೇ ಯಕ್ಷಗಾನದಲ್ಲಿ. ಅವರು ಬಾಲ್ಯದಿಂದಲೇ ಚೆಂಡೆ ಮದ್ದಳೆ ಇದರೊಟ್ಟಿಗೆ ಕುಣಿದು ಎದ್ದು ಬಿದ್ದು ನಡೆದಾಡಿದವರು ಗಣಪತಿ ಶಾಸ್ತ್ರಿಗಳು. ಒಳ್ಳೆ ವೇಷಧಾರಿ. ಸ್ವಲ್ಪ ಅವರಿಗೆ ಅನಾರೋಗ್ಯದಿಂದ ಕಾಲು ಅವರು ಗ್ರಹಿಸಿದಾಗೆ ಕೇಳಲಿಕ್ಕಾಗಲಿಲ್ಲ, ವೇಷಗಾರಿಕೆಯನ್ನು ಬಿಟ್ಟರು. ವಿಠಲ ಶಾಸ್ತ್ರಿಗಳ ಶಿಷ್ಯ ಬಳಗ ಅಂತಲೇ ಮೇಳ ಇತ್ತು, ಯಾವ ಮೇಳವನ್ನು ಮೀರಿ ನಿಲ್ಲುವ ಮೇಳ ಆಗಿತ್ತದು. ಆವಾಗ ಪುಟ್ಟನಾರಾಯಣ ಭಾಗವತರು, ಅಗರಿ ಭಾಗವತರು, ಬಲಿಪ ಭಾಗವತರು, ಎಲ್ಲ ಭಾಗವತರುಗಳು ಮಳೆ ಬಗಾಲದಲ್ಲಿ ಹೋಗ್ಲಿಕ್ಕುಂಟೆ, ಕಡತೋಗ ಭಾಗವತರು ಅಲ್ಲಿ ಹೋಗ್ಲಿಕ್ಕಿತ್ತೆ. ಕಟೀಲು ಮೂರನೇ ಮೇಳ ಆಗುವಾಗ ಭಾಗವತ ಬೇಕು ಅಂತ ಹೇಳುವಾಗ ನರಸಿಂಹಟ್ರು, ಯಕ್ಷಗಾನದ ಕುಲಪತಿ ಸದೃಶ ನರಸಿಂಹಟ್ರು, ಚೆಂಡೆಯಲ್ಲಿ ಶ್ರುತಿ ಪದ್ಧತಿಯನ್ನು ತಂದದ್ದು ದೊಡ್ಡ ಕುದುರೆ ಕೋಡ್ಲು ರಾಮಭಟ್ರು, ಚೆಂಡೆಯಲ್ಲಿ ವಿನ್ಯಾಸಗಳನ್ನು ತಂದವರು ನರಸಿಂಹಟ್ರು. ಅವರು ಕುರಿಯಕ್ಕೆ ಬಂದು ರಾಮಶಾಸ್ತ್ರಿಗಳತ್ತ ಗಣಪನ ಕಳಿಸಿಕೊಡಿ ರಾಮಣ್ಣ, ನಾನು ಕರ್ಕೊಂಡು ಹೋಗ್ತೇನೆ ಕಟೀಲು ಮೇಳಕ್ಕೆ ಭಾಗವತ ಮಾಡುತ್ತೆ ಅಂತ. ಏನು ಹೇಳಿದ್ರು ಗಣಪತಿ ಶಾಸ್ತ್ರಿಗಳು ಹೇಳಿದೊಂದೇ, ನಾನು ಭಾಗವತನಾದದ್ದು ನರಸಿಂಹಟ್ರ ಅನುಗ್ರಹದಿಂದ, ನನಗೇನು ಗೊತ್ತಿಲ್ಲ ಅಂತ. ಪೂರ್ವರಂಗದಲ್ಲಿ ಸಂಗೀತ ಹೇಳಿ ಭಾಗವತರಾದದ್ದಲ್ಲ, ಭಾಗವತನೇ ಆದದ್ದು ನೇರ ಹೋಗಿ. ಹಗಲು ಬಿಡಾರದಲ್ಲಿ ಪಾಠ, ರಾತ್ರಿ ಆಗುವ ಪ್ರಸಂಗಕ್ಕೆ ರಾತ್ರಿ ಪ್ರದರ್ಶನ. ಬಹುಶಃ 1 ವರ್ಷದಲ್ಲಿ ಸರ್ವಸಮರ್ಥ ಭಾಗವತನಾಗಿ ಅವರು ಅನಾವರಣಗೊಂಡಿದ್ದಾರೆ. ಮತ್ತು ಎಲ್ಲ ಪ್ರಸಂಗಗಳಲ್ಲಿ ಕುರಿಯದ್ದೇ ಆದ ಒಂದು ಶೈಲಿ ಇದೆ, ಸ್ಟೈಲ್ ಇದೆ.
ಅದನ್ನು ಅವರು ಬಂದಾಗಲೇ ಕಲಾವಿದರನ್ನು ಕರೆದು ಬೇಗ ಬರೋದು, ಮುಂಡಾಸ್ ಕಟ್ಟೋದು, ಕೂತುಕೊಡೋದು ವೀಳ್ಯದ ಬೆಟ್ಟಿಗೆ, ಅದೆಲ್ಲ ತುಂಬ ಚೆಂದ ಉಂಟು ಹೇಳಲಿಕ್ಕೆ, ತುಂಬ ಉದ್ದ ಉಂಟು. ಹೌದೌದು, ಇಂದ ಮೋಹನ ಇಂಚಿಬಲ್ಲ ಅಂತ, ಮೋಹನ ಬಂದ ಕೂಡಲೇಡೋದು, ಇಂದ ಇಂದು ಗುಂಡಿಮಜನ ಲೆಪ್ಪಲ ಅಂತ, ಗುಂಡಿಮಜನಲ್ಲೇ ಇದ್ದಾನೆ ಮೋಹನನ ಹತ್ತಿ ಗುಂಡಿಮಜನ ಬರೋದು. ಎಂತ ಗುರುಗಳೇ ಇಲ್ಲ ಗಂಗೆಯನ ಬಪ್ಪಲ ಹೇಳು ಅಂತ, ಗಂಗೆ ಬಂದ ಕೂಡಲೇ ಶಂಕರ ನಿಜ್ಜರ ಅಂತ, ನೇರ ಶಂಕರನನ್ನು ಕರೆಯುವುದಿಲ್ಲ ಅವರು, ನಾಲ್ಕು ಜನ ಹತ್ರ ಹೇಳಿ ಎಲ್ಲರನ್ನ ಅಲರ್ಟ್ ಮಾಡೋದು. ಇದೆಲ್ಲ ತುಂಬ ಉದ್ದ ಉಂಟು, ಅದು ಬಹಳ ದೊಡ್ಡ ಸಂಗತಿ ಅದು. ಇಂಥದ್ದೆಲ್ಲ ಕುರಿಯದವರ ಕ್ರಮ. ಆತ್ಮೀಯತೆ, ಪ್ರೀತಿ, ಬೈಯೋದು, ಬೈದ ತಕ್ಷಣ ಕರೆದು ಬೆನ್ನು ತಟ್ಟಿ ಮಾತಾಡೋದು, ಕಣ್ಣೀರು ಹಾಕೋದು, ಅವನಿಗೆ ಮತ್ತೆ ಬೈದದಕ್ಕ ದುಡ್ಡು ಕೊಡೋದು. ಮಹಿಷಾಸುರ ಬರುವಾಗ ಒಂದನೇ ಪದ್ಯದ ಒಳ್ಳೆ ಟಪ್ಪ ಹೊಡೆದ್ರು ಕೋಲ್ನಲ್ಲಿ, ಇನ್ನು ಕರಿಯ ನೀರು ಬರ್ತಾವಲ್ಲ ಗಂಗಯ್ಯ ನೀರು ಬರಲ್ಲ ಅಂತ, ಅದೆಲ್ಲ ಅದು ಎಲ್ಲ ಆಟದ ಭಾಗ ಅಂತ. ಅದು ಕುರಿಯದವರು ಮಾತಾಡಿದ ಮಾತು ಆಟದ ಭಾಗ. ಕಲಾವಿದನಿಗೆ ಬೇಕಾದ ಶಬ್ದ ವಾಕ್ಯ ಅದನ್ನು ಹೇಳಿಕೊಡುವ ಸಾಮರ್ಥ್ಯ ಇರುವ ಅವಧಾನ ಪ್ರಜ್ಞೆ ಭಾಗವತರ ಎರಡು, ದ ಗ್ರೇಟ್ ಕಡತೋಕ ಮತ್ತು ಕುರಿಯ. ಕಲಾವಿದರಿಗೆ ಬೇಕಾದ ಶಬ್ದ ಕೊಡೋದಲ್ಲೋ ಶಬ್ದ ಹುಡುಕಿದ್ರೆ. ಪಕಡುಂಜ ಕೃಷ್ಣನಾಯಕರ ಶತ್ರುಪುರ ಸೂದನ ಲೋಹವತಿಪುರ ಅಂತ ನೆನಪಾಗಲಿಲ್ಲ, ಮೂರು ಸಲ ಅಟ್ಟಾಸು ಕೊಟ್ಟರು ಅಂತ, ಕಡತೋಕ ಲೋಹವತಿಪುರ, ಲೋಹವತಿಪುರಕ್ಕೆ ಯಾರೆಂದು ಕೇಳಬಲ್ಲಿರಿ ಅಂತ ತಕ್ಷಣ. ಹಾಗೆ ಐದು ಅಟ್ಟಾಸು ಕೊಟ್ಟವರು ನಮ್ಮ ಹವ್ಯಾಸಿ ಒಬ್ಬರು ಇದ್ದಾರೆ ಭುಜಬಲ್ಲಿ, ನಾ ಹೇಳುವುದಿಲ್ಲ ಕೊನೆಗೂ ಯಾವಪುರ ಅಂತ ನೆನಪಾಗಲಿಲ್ಲ. ಹೌದೌದು, ಇದು ಅವಧಾನ ಪ್ರಜ್ಞೆ. ಈ ಅವಧಾನ ಪ್ರಜ್ಞೆಯಲ್ಲಿ ಅಗರಿ ಭಾಗವತರ ಗರಡಿಯಲ್ಲಿ ತಯಾರಾದ ಕುರಿಯ ಗಣಪತಿಶಾಸ್ತ್ರಗಳಿಗೆ ರಂಗಸ್ಥಳದಲ್ಲಿ ಅಪೂರ್ವ ಅವಧಾನ. ಈ ರೀತಿ ಅವರದ್ದು ಪ್ರಜ್ಞೆ. ಅವರ ನಂತರ ಪದ್ಯಾಣ ಶಂಕರಣ, ಅಡೂರು ಗಣೇಶರ್ಯಾರು ಸಿಕ್ಕಿದ್ದಾರೆ ಅವರಿಗೆ ಪದ್ಯಾಣ ಶಂಕರಣ. ಪದ್ಯಾಣ ಶಂಕರಣ ಮತ್ತು ಕುರಿಯದರ ಜೊತೆ ಅಂದರೆ ಕಬ್ಬಿನಲ್ಲಿ ಜೇನು ಕಟ್ಟಿದ ಹಾಗೆ. ಶಂಕರಣ ವಿಜೃಂಭಿಸುವುದು ಕುರಿಯದ ಭಾಗವತರಲ್ಲಿ, ಕುರಿಯರು ವಿಜೃಂಭಿಸಿದ್ದು ನರಸಿಂಹಜ್ಜ ಬಿಟ್ಟರೆ ಪದ್ಯಾಣ ಶಂಕರಣನ ಭಾಗವತಿಗೆ ಚೆನ್ನಮಂತ್ರೆಯಲ್ಲಿ. ಉಳಿದದ್ದಲ್ಲಿ ವಿಜೃಂಭಿಸಿರ ಅಂತ ಆಕ್ಷೇಪ ಅಲ್ಲ, ನಾವು ಅಪೂರ್ವ ಅಂತ ಹೇಳೋದಿಲ್ಲ ಆಟವನ್ನು ಕಟ್ಟಿಕೊಡೋದು ಅಂತ. ಒಂದು ಉದಾಹರಣೆ ಹೇಳ್ತಾನೆ ಮತ್ತೆ ಮುಂದೆ ಹೋಗ್ತಾನೆ. ಕುರಿಯದಲ್ಲಿ ಆದಂಥ ಒಂದು ಇಂದ್ರಯುತ ಕಾಳಗ ನೆನಪಿಸ್ತೇನೆ. ಶಿನಪ್ರೈಗಳು ಇಂದ್ರಜಿತ್ತು, ಶ್ರೀಧರ ಭಂಡಾರಿ ಲಕ್ಷ್ಮಣ, ಸುಣ್ಣಂಬಳ ವಿಶ್ವಣ್ಣ ಹನುಮಂತ ಇತ್ಯಾದಿ. ಆ ದಿವಸ ಒಂದು ಎಂಟೆಂಟು ಹತ್ತತ್ತು ಪದ್ಯ ಆಯಿತು. ಶಿನಪ್ರೈಗಳು ಒಂದು ಬೆಂಕಿಯಾಗಿ ನಿಗಿ ಹೋಗ್ತಾ ಉಂಟದು, ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಮೈ ಬಿಟ್ಟ ಲಕ್ಷ್ಮಣ ಬರುವುದಷ್ಟೇ ಅಲ್ಲಿಗೆ, ಅದರ ಮೊದಲು ಇವತ್ತು ಕೆಲಸ ಆಗಿರುತ್ತದೆ. ಶಿನಪ್ಪ ಪದ್ಯ ಬೋರ್ಡ್ ಹಾಕಿದ್ರು, ಕೊರಲೆಣ್ಣೆ ಹೇಳಿದರು ಶಿನಪ್ರೈಗಳು, ಎರಡೆರಡು ಪದ್ಯ ಶ್ರೀಧರ ಭಂಡಾರಿಗೆ ಎರಡೆರಡು ಪದ್ಯ ದಿತ್ತ. ಪುನಃ ಶಿನಪ್ರೈಗಳು ಕಾಲನ್ನು ಸಿಂಹಾಸನದಲ್ಲಿಟ್ಟು ಅಟ್ಟಾಸು ಕೊಟ್ಟು ಪದ್ಯ ಕೇಳಿದರು. ಅವಾಗ ಹನ್ನೆರಡು ಹನ್ನೆರಡು ಪದ್ಯ ಆಗಿದೆ, ಪುನಃ ಎರಡೆರಡು ಕೊಟ್ಟರು. ಶ್ರೀಧರ ಭಂಡಾರಿದ್ರು ಭಾಗವತರ ಪದ್ಯ ಬಿಡಿಸಿ ಸೈಪಾಯನ್ ಅಂತ. ದಟ್ ಇಸ್ ಗ್ರೇಟ್ ಶೀನಪ್ರೈ ಅಂಡ್ ಶ್ರೀಧರ ಭಂಡಾರಿ. ಒಳಗೆ ಬಂದ ಮೇಲೆ ಶೀನಪ್ರೈ ಹೇಳ್ತಾರೆ, ಬಚ್ಚಣ್ಣ ಶೀನಪಣ್ಣ ದಾಯಿತ ಮಾಡುತ್ತೆ ಬಚ್ಚರೆ ಭಾಗವತರ ಅಂತ ಬೆನ್ಪಾಯಿನ ಮುಖ್ಯಮಂತ್ರಿ ಅವರು ಬೆನ್ಪಾಯಿನ ಏನತ್ತೆ. ಇದು ಹೊಂದಾಣಿಕೆ. ಎಡನೀರಿನಲ್ಲಿ ಒಂದು ಗೋವಿಂದ ಭಟ್ರ ಒಂದು ಇಂದ್ರಯುತ ನೆನಪಿಸ್ತೇನೆ, ಭಟ್ರ ಶ್ಯಾಮಭಟ್ರ ನೇತೃತ್ವ, ಅದಕ್ಕಿಂತ ಹಿಂದೆ ಅದು. ಎಲ್ಲ ಪದ್ಯ ತೆಕ್ಕೊಂಡು ಎರಡು ಇಂದ್ರಜಿತ್ತಿನಲ್ಲಿ ಎರಡು ಕ್ರಮ, ಒಂದು ಶಿನಪ್ರೈ ಒಂದು ಗೋವಿಂದ ಭಟ್ರು, ಅಷ್ಟು ಪದ್ಯ ಕೆಲಸ ಮಾಡಿದ್ದಾರೆ. ಅವರು ಉತ್ಕೃಷ್ಟ ಕೆಲಸ ಮಾಡಲಿಕ್ಕೆ ಕಾರಣ ಶ್ರೇಣಿ ಅವರು ಹೇಳಿದ್ದಾರೆ, ಅಡಿಕೆ ರಾಮಾಯಣ ಅತಿಕಾಯ ಹೋದ ಕಾರಣ ಗೋವಿಂದನ ಕೆಲಸ ಮಾಡುತ್ತಾ ಅಂತ. ಅಷ್ಟು ಒಂದು ಪದ್ಯದಾಗ ಒಂದು ಪದ್ಯಕ್ಕೆ ಕೆಲಸ ಅಲ್ಲ ಐದು ದಿವಸ ಗೋವಿಂದ ಭಟ್ರು, ಅಷ್ಟು ಪದ್ಯಕ್ಕೆ ವೆರೈಟಿ ಕೆಲಸ. ಒಳಗೆ ಬಂದು ಡ್ರೆಸ್ ಜೊತೆಗೆ ಒಳಗಿನ ಈಜಾರು ಕಂಕುಳಲ್ಲಿ ಸ್ವಲ್ಪ ಬೆವರಿದೆ, ಮತ್ತು ಯಾವುದು ಬೆವರಿಲ್ಲ. ಇದು ಗೋವಿಂದ ಭಟ್ರು ರಂಗಸ್ಥಳದಲ್ಲಿ ನೃತ್ಯ ವಿಧಾನದಲ್ಲಿ ಆದ ಸಿದ್ಧಿ ಅಂತದ್ದು ಗ್ರೇಟ್ ಗೋವಿಂದಣ್ಣ. ಕುರಿಯ ಭಾಗವತರು ಎಷ್ಟು ಜನ ಜಗದ ಬಿ ಅಮ್ಮುಂಜೆ ಮೋಹನ ಅಥವಾ ಈ ಮುಚುಕುಂದ ವಾಸ್ತವ ಪ್ರಭು ಗುಂಡಿಮಜಲಿರ್ಬೋದು ಪಟ್ಟಿ ಎಷ್ಟು ಜನರನ್ನು ತಯಾರು ಮಾಡಿದರು ರಂಗಸ್ಥಳದಲ್ಲಿ. ಅವರಿಗೆ ಹೇಳಿಕೊಟ್ಟು, ಅವರನ್ನು ದುಡಿಸಿ, ಅವರಿಗೆ ಕುಣಿಯುವುದನ್ನು ಹೇಳಿಕೊಟ್ಟು, ಅವರನ್ನು ಮನೆಗೆ ಕರ್ಕೊಂಡೋಗಿ ಬಿಸ್ತೀರು ಸ್ನಾನ ಮಾಡಿ, ಅವರಿಗೆ ಕೊಟ್ಟಿಗೆ ತಿನ್ನಿಸಿ, ದೋಸೆ ಒಯ್ದು ಇದ್ದಾರಲ್ಲ ಕೂತ್ಕೊಂಡು. ಹಾಗರೆ ಏನು ಇದು ಕುರಿಯ ಭಾಗವತರು ಡೆಡಿಕೇಶನ್ ಅಂತ ಹೇಳಿದ್ರು. ಅದನ್ನು ರಕ್ತದಲ್ಲಿ, ಬೆವರಿನಲ್ಲಿ, ಮನಸ್ಸಿನಲ್ಲಿ, ಯಕ್ಷಗಾನವೇ. ಅದು ಒಡ್ಡೊಳಗೊಂದು ಚೇರ್ ಉಂಟು ಅಲ್ಲಿ ಜಗಲಿಯಲ್ಲಿ ಕೂತ್ಕೊಂಡು, ಅದರಲ್ಲಿ ಬೆಳಗ್ಗೆ ಒಂದು ಒಡ್ಡೊಳಗ ಮಾಡಿದರೆ ಮುಗೀತು. ಮತ್ತೆ ಕುಳಿತಲ್ಲಿಗೆ ಅಲ್ಲ, 3 ಕಿಲೋಮೀಟರ್ ದೂರದಿಂದ ದೇವಕಾನ ಕೃಷ್ಣಣ್ಣ ಬರಬೇಕಿದ್ರು, ಇದ ದೇವಕಾನಣ್ಣ ಬಂದರೆ ಬಂದು ಹೋಗು ಅಂತ ಅಲ್ಲಿಗೆ ಫೋನೇ ಬರುವುದೇ. ಹೀಗೊಂದು ಕಾಂತೀಯ ಗುಣ, ಸೆಳೆತ, ಪ್ರೀತಿ ಯಕ್ಷಗಾನದಲ್ಲಿ ತೊಡಗಿಸಿಕೊಂಡದ್ದು. ಈಗಲೂ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ, ಒಟ್ಟು ಕಲಾವಲಯದ ಬಗ್ಗೆ ಇರುವ ಅಭಿಮಾನ ಯಕ್ಷಗಾನದ ಬಗ್ಗೆ. ಒಂದು ಮಾತು ಹೇಳಿ ಮುಂದೆ ಹೋಗ್ತೇನೆ. ಶ್ರೇಣಿಯವರು ಬಾಯಾರದಲ್ಲಿ ತಾಣ ಒದ್ದಳೆ, ಭಾಗವತರು ಇರಲಿಲ್ಲ, ರಾವಣ ಒದೆ, ಗಣಪನ ಕರ್ಕೊಂಡು ಬಂದರೆ ಒಳ್ಳೇದು ಹೇಳಿದರು. ಬಂದರು, ಶ್ರೇಣಿ ಮಾವ 10 ನಿಮಿಷದ ಹೆಚ್ಚು ಅರ್ಥ ಹೇಳಿದರೆ ನನಗೆ ಪದ್ಯ ಹೇಳ್ತಿಲ್ಲ, ನನಗೆ ಶ್ರುತಿ ಸಿಕ್ಕುತ್ತಿಲ್ಲ, ಎಲ್ಲ ಪದ್ಯ ಹೇಳುತ್ತೆ, 10 ನಿಮಿಷಕ್ಕೊಂದು ಪದ್ಯ ಬರಬೇಕು. ಆತು ಗಣಪ ಹೇಳು,
ಬಹುಶಃ ಶ್ರೇಣಿಯವರು ಹೇಳಿದ ಉತ್ಕೃಷ್ಟ ರಾವಣಗಳಲ್ಲಿ ಬಾಯರಿನ ರಾವಣ ಶ್ರೇಷ್ಠ. ಕುರಿಯ ಮನೆಗೆ ಶ್ರೇಣಿಯವರು ಕೊಟ್ಟ ಗೌರವ. 98 ಕುರಿಯ ಪ್ರತಿಷ್ಠಾನ ಆದಾಗ ಅವರು ಅದನ್ನು ನೆನಪಿಸಿದರು. ನಾನು ಗೆಜ್ಜೆ ಕಟ್ಟಿದ್ದು ವಿಠಲ ಶಾಸ್ತ್ರಿಗಳ ಕೈಯಲ್ಲಿ, ನನಗೆ ಈ ಮನೆಯ ಋಣ ಇದೆ ಅಂತ ಶ್ರೇಣಿಯವರು ತುಂಬ ಭಾವನಾತ್ಮಕವಾಗಿ ಮಾತಾಡಿದರು. ಹಾಗೆ ಎಲ್ಲದೆ ನಿರ್ದೇಶಕನಾಗಿ, ಸಹೃದಯಿಯಾಗಿ, ಒಬ್ಬ ಭಾಗವತನಿಗೆ ಇರುವಾದ ಸರ್ವ ಸಾಮರ್ಥ್ಯ ಯೋಗ್ಯತೆ ಪ್ರತ್ಯೇಕವಾಗಿ ಚಕ್ರಗೋಡಿ ಶಾಸ್ತ್ರಿಗಳ ಮನೆತನವರದು ಕುರಿಯ. ಎಲ್ಲ ದೃಷ್ಟಿಯಿಂದಲೂ ಕುರಿಯ ಭಾಗವತರು ಬರೇ ಒಬ್ಬರು ಭಾಗವತರಲ್ಲ. ಯಾರೇ ಕುರಿಯ ಮನೆಗೆ ಹೋಗಲಿ, ಕುರಿಯ ಮನೆಯ ಸದಸ್ಯ ಆಗೋದು, ಕುರಿಯ ಮನೆಯಲ್ಲಿ ಆತಿಥ್ಯ ಸ್ವೀಕರಿಸೋದು, ಕುರಿಯ ಮನೆಯಲ್ಲಿ ಈಗ ಸರಕಾರ ಹೇಳುವ ಜಾತೀಯತೆ ಅಂತ ಅಂತ ಹೇಳ್ತದಲ್ಲ, ಅದೇ ಜಾತಿಗಣತಿ ಆಗ್ತಾ ಉಂಟು. ಎಲ್ಲ ಜಾತಿಗಣತಿ ಆಧಾರದಲ್ಲೇ ಎಲ್ಲ ಆಗೋದು, ಟಿಕೆಟ್ ಸಿಕ್ಕುವಲ್ಲಿಂದ ತೊಡಗಿ ಗ್ರಾಮ ಪಂಚಾಯತಿನಿಂದ ಇರಲಿ, ಆದರೆ ಒಬ್ಬ ಸಾಮಾನ್ಯನಿಂದ ತೊಡಗಿ ಅಸಾಮಾನ್ಯನವರೆಗೆ ಅಡುಗೆ ಕೋಣೆಯಲ್ಲಿ ಕರೆದು ಊಟ ಹಾಕಿದ ಮನೆ ಒಂದು 100 ಹಿಂದೆ ಕುರಿಯ ಮನೆ. ನಮಸ್ಕಾರ, ಬನ್ನಿ. 100 ಕುರಿಯ ಮನೆ, ಅಲ್ಲಿ ಎಲ್ಲರಿಗೂ ಒಂದೇ ಲೆಕ್ಕದ ಟ್ರೀಟ್ಮೆಂಟ್, ಆತಿಥ್ಯ, ಪ್ರೀತಿ, ವಿಶ್ವಾಸ. ಆ ಮನೆಯ ತಾಯಂದಿರಿಗೆ ನಾನು ಅಭಿನಂದನೆಯನ್ನು ಹೇಳಬೇಕು. ಇವರನ್ನು ಸಹಿಸಿದ್ದು, ಆತಿಥ್ಯವನ್ನು ಸಹಿಸಿದ್ದು. ಹಾಗೆ ಕುರಿಯ ಭಾಗವತರಿಗೆ ಮನಃಪೂರ್ವಕವಾಗಿ ಪದ್ಯಾಣ ಪ್ರಶಸ್ತಿಯನ್ನು ಈ ಸಲ ಕೊಟ್ಟವರ ಪ್ರಶಸ್ತಿಯ ಗೌರವವನ್ನು ಹೆಚ್ಚು ಮಾಡ್ತಾ ಇದ್ದೇವೆ ನಾವು. ಪದ್ಯಾಣ ಗಣಪತಿ ಭಟ್ರಿಗೆ ಬಗ್ಗೆ ಅಪಾರ ಅಭಿಮಾನವುಳ್ಳವರು ಕುರಿಯ ಭಾಗವತರು, ಅಪಾರ ಅಭಿಮಾನ. ಹೋದಾಗ ಹೋದರು ಗಣಪ ಭಾವನೆಗೆ ಇವು ಆರದೇ ಅಲ್ಲ ಅಂತ, ಯಾಕೆಂದರೆ ಹೊಸ ಶೈಲಿ ಭಾಗವತಿಕೆಯ ಯಾನದಲ್ಲಿ ಪದ್ಯಾಣ ಗಣಪನ್ನ ನಿರ್ಮಾಣ ಮಾಡಿದ ಒಂದು ಶೈಲಿ ಉಂಟಲ್ಲ, ಒಂದು ದಾರಿ ಉಂಟಲ್ಲ, ಮಾರ್ಗ ಉಂಟಲ್ಲ, ಇದು ಸಾರ್ವಕಾಲಿಕ ದಾಖಲೆಯ ಯಾನ ಅದು. ಅದು ಸಂಪ್ರದಾಯಕ್ಕೆ ನಿಷ್ಠವಾಗಿ ಮತ್ತು ಹೊಸತನವನ್ನು ತೆರೆದುಕೊಂಡು, ಅದಕ್ಕಾಗಿ ಅಭಿವಂದಿಸ್ತೇನೆ, ಅಭಿನಂದಿಸ್ತೇನೆ. ಈ ಸಂದರ್ಭದಲ್ಲಿ ಬಂದು ಆಸನ ಸ್ವೀಕರಿಸಿದವರು ಮುಳಿಯ ಕೇಶವ ಪ್ರಸಾದ್ ಅವರು, ಮಾನಿಂಗೇಶ್ವರ ದೇವಸ್ಥಾನದ ಆಡಳಿತ ಸಮಿತಿಯ ವ್ಯವಸ್ಥಾಪನ ಸಮಿತಿಯ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದರು ಧಾರ್ಮಿಕ ಕ್ಷೇತ್ರದಲ್ಲಿ. ಮುಳಿಯ ಜ್ಯುವೆಲ್ಲರ್ಸ್ ದೊಡ್ಡ ಹಿನ್ನೆಲೆ ಪರಂಪರೆ ಇರುವಂತಹದ್ದು. ಈ ಭಾಗದಲ್ಲಿ ಒಂದು 4-6 ಸೀಮೆಯಲ್ಲಿ ಮುಳಿಯ ಮನೆ ಮಾತು ಮಾತ್ರ ಅಲ್ಲ, ಸ್ವರ್ಣೋದ್ಯಮ, ಅಪ್ಪಟ ಸ್ವರ್ಣೋದ್ಯಮ. ಆ ಶಬ್ದಕ್ಕೆ ತುಂಬ ವಿಸ್ತಾರ ಉಂಟು. ಸ್ವರ್ಣೋದ್ಯಮದಲ್ಲಿ ಏನು, ಇಲ್ಲಿ ಒಂದು ಜಿ ಎಲ್ ಆಚಾರ್ಯ ಸಂಸ್ಥೆ ಉಂಟು, ಅದೇ ರೀತಿ ಮುಳಿಯ ಸಂಸ್ಥೆ ತುಂಬ ತೆರೆದುಕೊಂಡಿದೆ, 16 ಅದರ ಶಾಖೆಗಳು, ಒಂದು 250 ಸ್ಟಾಫು, ಅಷ್ಟು ಕುಟುಂಬಗಳಿಗೆ ಆಶ್ರಯ ನೆರವು, ಅದರಿಂದ ಆ ಮನೆಯನ್ನು ಪೋಷಿಸುವಂಥದ್ದು ಮತ್ತು ಗ್ರಾಹಕರನ್ನು ಆಕರ್ಷಿಸಿ. ನನಗೆ ಮೊನ್ನೆ ಹೋದದ್ದು ಸ್ವಾಗತ ಮಾಡಿ ಬೊಟ್ಟಿಡುವ ಚಹಾ ಕೊಟ್ಟರು, ಫೋನ್ನಲ್ಲಿ ಮಾತಾಡಿದೆ, ಬರ್ತೇನೆ ಹೇಳಿದರು. ಇನ್ವಿಟೇಷನ್ ಕೊಡುವ ಹೋಗುವಾಗಲೇ ನನಗೆ ಆ ಚಹಾ ಮರ್ತೋಗ್ಲಿಲ್ಲ, ಅವ್ರ ಹತ್ರ ಹಿಡಿದೆ ಮೊನ್ನೆ ಒಳ್ಳೆ ಚಹಾ ಸರಳಿ ಇಲ್ಲ, ಈಗ ಪುನಃ ವ್ಯವಸ್ಥೆ ಇದ್ದು ಚಹಾದ ಹೊತ್ತಿಗೆ ಚಹಾ, ಊಟದ ಹೊತ್ತಿಗೆ ಊಟ, ಸಂಜೆ ತಿಂಡಿ. ಅಲ್ಲೇ ಸ್ಟಾಫುಗಳು ರಾತ್ರಿಯ ಉಪಾಹಾರದ ಆಲೋಚನೆ ಮಾಡಿದರೆ ಆಯಿತು, 3 ಅಲ್ಲಿಯೇ ಉಪಾಹಾರ, ಅದು ಸಂಜೆ ಗಟ್ಟಿ ಮಾಡಿದರೆ ರಾತ್ರಿ ಆಲೋಚನೆ ಮಾಡಬೇಕು ಅಂತಿಲ್ಲ, ಬೆಳಗ್ಗೆ ಪುನಃ ಅಲ್ಲಿಗೆ ಬರುತ್ತೆ. ಹಾಗೆ ಎಲ್ಲ ರೀತಿಯಿಂದ ಎಲ್ಲ ಸಾಂಸ್ಕೃತಿಕ ಧಾರ್ಮಿಕ ಎಲ್ಲ ಕಲಾಪಗಳಿಗೆ ಕೊಡುಗೆ ಕೊಡುವವರು ಅವರು, ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಮತ್ತು ಅವರನ್ನು ನಮ್ಮ ನಾರಾಯಣ ಮಾಷ್ಟ್ರು ಪದ್ಯಾಣ ಗಣಪಣ್ಣನವರ ಅಣ್ಣ ಬಂದು ಅವರಿಗೆ ಶಾಲು ಗೌರವ ನೀಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದಾರೆ. ಬೇಡ ಬೇಡ. ಸೀತರಾಮ ತೊಳ್ಪಡಿತೆಯರು ಅದು ಉದ್ಭವಲಿಂಗ ಸ್ವಯಂಭೂ, ಅಂದರೆ ಸಾನ್ನಿಧ್ಯ ಕೊಟ್ಟದ್ದಲ್ಲ ಅಂತ ಕಲೆಯನ್ನು, ಅದು ಗರ್ಭದಲ್ಲೇ ಬಂದದ್ದು, ಕಲೆಯ ಆಕಾರಗೊಂಡು ಬಂದದ್ದು. ತಂದೆಯವರು ದೊಡ್ಡ ಭಾಗವತರು, ಮೈಕ ಇಲ್ಲದ ಕಾಲದಲ್ಲಿ ಬಿಳಿ 5 ಕಪ್ಪು 3 ಏರುಸ್ಥಾಯಿಯಲ್ಲಿ ಲೀಲಾಜಾಲವಾಗಿ ಹಾಡುವ ವ್ಯಕ್ತಿತ್ವ. ಹಾಗೆ ಅವರ ಮುಂದೆ ನಿಲ್ಲುವಾಗ ನಮಗೆ ಭಾರಿ ಸಣ್ಣವರು ಅಂತ ಗೊತ್ತಾಗ್ತದೆ, ಅವರ ಪರ್ಸನಾಲಿಟಿ ಹಾಗೆ ಕಡಿಮೆ ಮಾತು, ಅವರ ಇಳಿ ವಯಸ್ಸಿನಲ್ಲಿ ಅಥವಾ ಏರು ವಯಸ್ಸಿನಲ್ಲಿ ವೃದ್ಧಾಪ್ಯದಲ್ಲಿ ಅವರ ಒಂದು ನಗಡ್ಲಿಕ್ಕೆ ಉಂಟವರು ಮನೆಯಲ್ಲಿದ್ದಾಗ. ದೊಡ್ಡ ವಿದ್ವಾಂಸ, ವೈದಿಕ ಇರ್ಬೋದು ಅಥವಾ ಶಿಕ್ಷಣ ಇರ್ಬೋದು, ರಾಘವೇಂದ್ರ ತೊಳ್ಪಡಿತರು ಒಳ್ಳೆ ಭಾಗವತರು, ಸಮರ್ಥ ಭಾಗವತರು. ಹಾಗಾದ ಕಣೆ ಇವರು ಹುಟ್ಟುವಾಗ ಚಂಡೆಕೋಲು ಹಿಡ್ಕೊಂಡು ಬಂದಿದ್ದಾರಾ, ಹುಟ್ಟಿದ ಮೇಲೆ ತೊಟ್ಟಿಲಿನಲ್ಲಿ ಚಂಡೆಕೋಲು ಹಿಡ್ಕೊಂಡು ಬೆಳೆದಿದ್ದಾರಾ ಅಂತ ನನಗೆ ಗೊತ್ತಿಲ್ಲ. ಜನಾರ್ದನ್ ತೊಳ್ಪಡಿತರು ಅದೇ ಸಾಲಿನಲ್ಲಿದ್ದಾರೆ. ಹಾಗಾದರೆ ಬಾಲ್ಯ, ಉದ್ಯೋಗ, ಅವರ ಶಿಕ್ಷಣ ಎಲ್ಲ ಕ್ಷೇತ್ರದಲ್ಲಿ ಪೂಜ್ಯ ಹೆಗ್ಗಡೆ ಪರಂಪರೆ, ರತ್ನಾರ್ಮ ಮಂಜಯ್ಯ ಹೆಗ್ಗಡೆಯವರು, ರತ್ನಾರ್ಮ ಹೆಗ್ಗಡೆಯವರು,
ಮತ್ತು ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು. ಇವರ ಆಶ್ರಯದಲ್ಲಿ, ಇವರ ಆಶೀರ್ವಾದದಲ್ಲಿ ಹೆಗ್ಗಡೆ ಕುಟುಂಬದ ಒಂದು ರೀತಿಯ ಸಹವಾಸದಲ್ಲಿ ಬೆಳೆದಿದ್ದಾರೆ. ಮಾನ್ಯ ಹರ್ಷದ್ ಕುಮಾರ 10 ವರ್ಷ ಅವರಿಗೆ ಸತೀರ್ಥಿ, 1ನೇ ಇಂದ 10ನೇ ಕ್ಲಾಸಿನವರೆಗೆ ಅವರು ಒಟ್ಟಿಗೆ ಬೆಳೆದಿದ್ದಾರೆ. ಆಟ, ಓಡಾಟ, ಅವರ ಈಜು, ಕಲೆ, ಕ್ರೀಡೆ ಇದೆಲ್ಲ ಸಹವಾಸ. ಹಾಗಾದ್ರೆ ಅಲ್ಲಿಯೇ ಬೇರೆ ಬೇರೆ ವಿಭಾಗದಲ್ಲಿ ಉದ್ಯೋಗದಲ್ಲಿದ್ದರು. ಕಳೆದ 30 ವರ್ಷದಿಂದ ಶಾಂತಿವನ ಟ್ರಸ್ಟ್ ಗಿನ್ನೆಸ್ ದಾಖಲೆ ಪಡೆದಿದೆ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆದಿದೆ. ಅದರಲ್ಲಿ ಹೆಗ್ಗಡೆಯವರ ಮಾರ್ಗದರ್ಶನ ಇದೆ, ಮಾತೃಶ್ರೀ ಹೇಮಾವತಿ ಹೆಗ್ಗಡೆಯವರು ಇದ್ದಿದ್ದೆ, ಹರ್ಷಣ್ಣನವರು ಇದ್ದಿದ್ದೆ. ಆ ಎಲ್ಲ ಮಾರ್ಗದರ್ಶನದ ದುಡಿಮೆ ಇವರ ಪ್ರಾಮಾಣಿಕವಾದ ಕರ್ತೃತ್ವದಲ್ಲಿದೆ. ಅವರಿಗೆ ಜಿಲ್ಲಾ ರಾಜ್ಯೋತ್ಸವ ಬಂದಿದೆ. ಸೀತಾರಾಮಣ್ಣಗೆ ಜಿಲ್ಲಾ ರಾಜ್ಯೋತ್ಸವ ತುಂಬ ಸಣ್ಣ ಪ್ರಶಸ್ತಿ, ಅದು ದೊಡ್ಡ ಪ್ರಶಸ್ತಿ ಅಲ್ಲ. ತುಂಬ ಕೆಲಸ ಮಾಡಿದ್ದಾರೆ. ಮೇಳ ತಿರುಗಾಟ ಮಾಡದ ವ್ಯವಸಾಯಿ ಕಲಾವಿದ. ಧರ್ಮಸ್ಥಳ ಮೇಳದಲ್ಲಿ ಕಡತೋಗ ಭಾಗವತರೊಟ್ಟಿಗೆ ಕಲಾಗಾರಿಕೆ, ಬಲ್ಲಾಳರೊಟ್ಟಿಗೆ, ಬಿಡುವಾಟಗಳಲ್ಲಿ ಶಂಕರಣ್ಣ, ಅನೇಕ ಹಿರಿಯ ಭಾಗವತರು, ಚೆಂಡಮಲ್ಲು ಅಗರಿ ಅಂತಹ ಭಾಗವತರು, ಮಂಡೆಚ್ಚರು, ಕಡತೋಕ, ಬಲೀಪ, ಅಲ್ಲಿಂದ ತೊಡಗಿ ವರ್ತಮಾನದ ಒಂದು 4-5 ತಲೆಮಾರಿನ ಭಾಗವತರ ಜೊತೆಗೆ ಅವರಿಗೆ ತಿರುಗಾಟ ಉಂಟು. ನಾನು ಅವರ ವಯಸ್ಸು ಹೇಳುವುದೇ ಇಲ್ಲ, ಹೇಳಲಿಕ್ಕೆ ಮನಸ್ಸು ಬರೋದಿಲ್ಲ. ಕಾಣುವಾಗ ಹರ್ಷಣ್ಣನವರ ಕ್ಲಾಸ್ಮೇಟ್, ಬಹುಶಃ 72-73 ಆಯಿತು ಹರ್ಷಣ್ಣನವರಿಗೆ. ಹರ್ಷಣ್ಣನವರು ಹೇಳಿದ್ದಾನೆ, ನಿಮ್ಮದಲ್ಲ. ನೋಡಿ ಆ ಯುವಕ ಡ್ರೆಸ್ ಕೋಡು, ಇಸ್ತ್ರಿ ಕಡಕ್ ನೋಡಿ. ದೈ ಪಣಪನೆ ಬುಡ್ಚಿ ಬಿಜಲ್ಲ ದೈ ನಾವು ಪಣಪನೆ ಒಕ್ಕಡೆ ಆ ವಿಷಯ ಬುಡ್ಚಿ. ಹಾಗೆ ಒಳ್ಳೆಯ ಕಾರ್ಯಕ್ರಮಕ್ಕೆ 1 ಗಂಟೆ ಮೊದಲು ಬರೋದು, ಅವರದ್ದೇ ಚೆಂಡೆ, ಆ ಕನ್ನಡಿ ಹಾಕಿದ ಕೋಲು, ಅದಕ್ಕೆ ವಾರ್ನಿಷ್ ಎಲ್ಲ ಆಗಲಿಕ್ಕುಂಟು, ಕೋಲು ಇಲ್ಲ ತರೋದಿಲ್ಲ, ಆ ಕೋಲೇ ತರೋದಲ್ಲ. ಯಾಕಂದ್ರೆ ಶಂಕರಣ್ಣನೊಟ್ಟಿಗೆ ಅವರು ಚೆಂಡೆ ಜುಗುಲು ಬಂದು ಮಾಡಿದ್ದಾರೆ, ಅಣ್ಣ ತಮ್ಮದ್ರು ಜುಗುಲು ಬಂದು ಮಾಡಿದ್ದಾರೆ. 100ಕ್ಕಿಂತ ಹೆಚ್ಚು ಧ್ವನಿ ಸುರುಳಿಗಳಲ್ಲಿ ಅವರು ಚೆಂಡೆ ಮದ್ಲೆ ನುಡಿಸಿದ್ದಾರೆ. ದೊಡ್ಡ ಭಾಗವತರುಗಳಿಗೆ ಎ ಗ್ರೇಡ್ ಟೀಮ್, ಭುಜಬಲಿಯವರ ನೇತೃತ್ವದ್ದು, ಆಕಾಶವಾಣಿ ದೂರದರ್ಶನ ಅದರಲ್ಲಿ ಮುಖ್ಯ ಕಲಾವಿದ. ಆ ಹೋಗುವುದು ವ್ಯವಸ್ಥೆ, ಕಾಫಿ ತಿಂಡಿಗೆ ಹೋಗುವಾಗ ದೊಡ್ಡ ಹೋಟೆಲು, ಎ ಸಿ ಕೋಣೆಗೆ ಹೋಗೋದು ಅವ್ರ ನೇರ, ಎಲ್ಲ ಪಾಶದು ಹೋಗುವಾಗ ಅದರಲ್ಲಿ ಯಾವ ಇದಿಲ್ಲ. ಒಂದು ಗಡ್ಡ ತೆಗೆಯುವ ಬ್ಲೇಡಿನಿಂದ ತೊಡಗಿ, ಅವರು ಬಳಸುವ ಪೇಸ್ಟಿನಿಂದ ತೊಡಗಿ, ನನಗೆ ಶ್ರೇಣಿಯವರ ಉತ್ಕೃಷ್ಟತೆ ಶ್ರೇಷ್ಠತೆ ಕಂಡ್ರೆ ಹೇಳಬಾರದು. ಪೂರ್ವಾಶ್ರಮದಲ್ಲಿ ಪೂಜ್ಯ ಸ್ವಾಮೀಜಿಯವರದ್ದು ಆ ಶ್ರೇಷ್ಠತೆ ಹೇಳಬಾರದು ಅಂತ ಹೇಳೋದು ಸ್ವಾಮೀಜಿಯವರಂದು ಪೂರ್ವಾಶ್ರಮದಲ್ಲಿ. ಅದು ಬಿಟ್ಟರೆ ಸೀತಾರಾಮ ತೊಡಪಡ್ತಾ ಇದ್ದು ಉತ್ಕೃಷ್ಟತೆ ಅಲ್ಲಿವರೆಗೆ. ನುಡಿತದಲ್ಲಿಯೂ ಹಾಗೆ, ಮೊನ್ನೆ ಶಂಕರಣ್ಣ ಹೇಳಿದರು 1 ವರ್ಷ ಚೆಂಡೆ ಬಡಿಯದೆ ಕೂತುಕೊಳ್ಳಿ, ವೇಗದ ನುಡಿತ ಬರಲಿ, ಕೂತ ಕೂಡಲೇ ಉರುಳಿಕೆ ಬರೋದಲ್ಲ ಅವರಿಗೆ ಗ್ರಹಿಸಿದಾಗೆ. ಶಂಕರಣ್ಣ ಹೇಳಿದ್ರು ಎಂತ ತೊಳ್ಪಡ್ತಾರೆ ನಿಮಗೆ ಉರುಳಿಕೆ ಬಪ್ಪದು ಅಂತ. ಅವರ ಕಲಾ ಸಿದ್ಧಿ ಅದು, ಬಾಲ್ಯದಲ್ಲಿ ಅವರು ತೊಡಗಿಸಿದ್ದು. ಅಗತ್ಯಕ್ಕೆ ಮದ್ದಳೆಯನ್ನು, ಮದ್ದಳೆಯಿಂದ ದೂರ ನಿಂತಿದ್ದಾರೆ ಅವರು. ಯಾಕಂದರೆ ಮದ್ದಳೆಯಲ್ಲಿ ಅವರು ಜನಾರ್ದನರಿಗೆ ಚೆಂಡೆ ಮದ್ದಳೆ ಎರಡರಲ್ಲಿ ಉತ್ಕೃಷ್ಟ, ಇವರು ಎರಡರಲ್ಲಿ ಉತ್ಕೃಷ್ಟ. ಅವರಿಗೆ ಮದ್ದಳೆಗೆ ಕೊಟ್ಟಿವರು ಚೆಂಡೆ. ಅದು ಶಂಕರಣ್ಣ ಹೆಂಗಡ್ರೆ ಮಾಂಬಾಡಿ ಸುಬ್ಬಣ್ಣ ಬಾವ ಚೆಂಡೆಲಿ ನಿಂದು ನಿನಗೆ ಮದ್ದಳೆ ಕೊಡದ್ದಂಗೆ ಹಂಗೆ ಅದು. ಇಬ್ಬರು ಉತ್ಕೃಷ್ಟವೇ, ಆದರೆ ಅವರು ಚೆಂಡೆಗೆ ನಿಲ್ಲುದು ಶಂಕರಣ್ಣ ಮದ್ದಳೆ ಅವ್ರ ಜೊತೆ ಆದರೆ ಆ ರೀತಿ. ಮತ್ತು ತುಂಬ ಸಹೃದಯಿ, ಉಪಕಾರಿ, ಕ್ಷೇತ್ರದಲ್ಲಿ ಕುಟುಂಬ ಲೋಲುಪಿ, ಆಪದ್ ಬಾಂಧವ, ಸಂಗೀತ, ಸಾಹಿತ್ಯ, ಕಲೆಯ ಬಗೆಗೆ, ಚಿತ್ರ, ಎಲ್ಲ ವಿಷಯದ ಬಗೆಗೆ ಆಸಕ್ತಿ ಸೀತಾರಾಮಣ್ಣನಿಗೆ. ಮತ್ತು ಆಸಕ್ತಿ ಮಾತ್ರಲ್ಲ, ಶ್ರೇಷ್ಠತೆ, ಉತ್ಕೃಷ್ಟತೆ, ಬದ್ಧತೆ, ಚೊಕ್ಕ ವ್ಯವಹಾರ. ದೊಡ್ಡ ಸಂಸ್ಥೆಯಲ್ಲಿ ವ್ಯವಹಾರ ಮಾಡಲಿಕ್ಕೆ ತುಂಬ ಕಷ್ಟ ಉಂಟು. ಆಕ್ಷೇಪ ಮಾಡುವವರು, ಸಂಶಯ ಪಡುವವರು ಎಲ್ಲದರ ಮಧ್ಯೆ ಇದನ್ನು ಮೀರಿ ಸೀತಾರಾಮಣ್ಣ ನಿಂತಿದ್ದಾರೆ. ಅದು ಹೆಗ್ಗಡೆ ಕುಟುಂಬದ ಒಡನಾಟ, ಆತ್ಮೀಯತೆ ಅಂದರೆ ಇರುವ ವಿಶಿಷ್ಟತೆ ಬೇರೆ, ಆದರೆ ಅದನ್ನು ದುರುಪಯೋಗ ಪಡಿಸದೆ, ಇದು ಜೋಶಿಯವರ ಬರಹವನ್ನು ಕದ್ದದ್ದು ಜೋಶಣ್ಣ, ದುರುಪಯೋಗ ಪಡಿಸದೆ ತುಂಬ ಸರಳವಾಗಿ ಅದನ್ನು ತನ್ನ ಇತಿಮಿತಿಯನ್ನು ಕರೆದು ಅಂತರವನ್ನು ಕಾಯ್ದುಕೊಂಡು ಕ್ಷೇತ್ರದಲ್ಲಿ ಅನೇಕ ಮಂದಿ ಅವರ ಸಾಲಿನ ನಿವೃತ್ತರಾದರೂ ಈಗಲೂ ಪ್ರವೃತ್ತರಾಗಿ ಅವರಿದ್ದಾರೆ. ಮತ್ತು ಅದೇ ಲವಲವಿಕೆ ಉಂಟು. ಅಲ್ವಾ ಯೋಗಪಟ್ಟು ಶಶಿಕಾಂತ ಕೊಳ್ಯ ಸರ್, ಡಾಕ್ಟ್ರೆ, ಆ ರೀತಿ ಅವರು ಕೆಲಸ ಮಾಡಿದ್ದಾರೆ. ನಮ್ಮ ಪ್ರತಿಷ್ಠಾನದ ಜೊತೆಗೆ 25 ವರ್ಷದ ಒಡನಾಟ ಇಟ್ಟುಕೊಂಡಿದ್ದಾರೆ. ಒಂದು ವಿಷಯ ಹೇಳಲಿಕ್ಕೆ ಉಂಟು, ತುಂಬ ಉಂಟು, ಇದನ್ನು ಹೇಳಿ ಮುಂದೆ ಹೋಗ್ತೇನೆ. ವಿಠಲ ಶಾಸ್ತ್ರಿಗಳು 72ನೇ ತೀರಾ ಅನಾರೋಗ್ಯ ಆಗುವಾಗ ಅವರ ಅನುಚರಣದಲ್ಲಿದ್ದು ರಾತ್ರಿ ಅವರಿಗೆ ಹಸಿವೆ ಆದಾಗ ಅವಲಕ್ಕಿ ಮೊಸರು ಬೀಡಿನಿಂದ ತಂದು 1 ವರ್ಷ ಅವರನ್ನು ಪೂರ್ಣವಾಗಿ ಅವರ ಸೇವೆ ಮಾಡಿದವರು ಸೀತಾರಾಮ ತೊಡಪಡ್ತಾರೆ. ಈ ಒಂದು ಕಾರಣ ಸಾಕು ಅವರು ವಿಠಲ ಶಾಸ್ತ್ರಿ ಪ್ರಶಸ್ತಿ ಕೊಡಲಿಕ್ಕೆ. ಸೀತಾರಾಮಣ್ಣ ತುಂಬ ವಿಷಯ ಹೇಳಲಿಕ್ಕೆ ಬಿಟ್ಟಿದ್ದೇನೆ, ಬೇಸರ ಮಾಡಬೇಡಿ, ಸಮಯ ಕಡಿಮೆ ಉಂಟು. ಇಂತಹ ಸಹೃದಯಿ ವಿದ್ಯಾರ್ಥಿಗಳಿಗೆ,
ಹವ್ಯಾಸಿಗಳಿಗೆ, ವ್ಯವಸಾಯಿಗಳಿಗೆ, ಎಲ್ಲ ವಿಭಾಗದ ಭಾಗವತರುಗಳ ಜೊತೆಗೆ, ಎಲ್ಲ ಸ್ತರದ ವ್ಯಕ್ತಿಗಳ ಜೊತೆಗೆ, ಒಬ್ಬ ಅಟೆಂಡರ್ನಿಂದ ತೊಡಗಿ ಅವರ ಜೊತೆಗಿರುವ ಸ್ಟಾಫುಗಳು ಮತ್ತು ಕ್ಷೇತ್ರಕ್ಕೆ ಬಂದು ಹೋಗುವ ಐ ಎ ಎಸ್, ಕೆ ಎ ಎಸ್ ಮತ್ತು ಮಂತ್ರಿ ಮಹೋದಯರು, ಅದು ರಾಷ್ಟ್ರಪತಿ ಭವನದವರೆಗೆ, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಸೀತಾರಾಮಣ್ಣನ ಹತ್ರ ಎಲ್ಲ ಗಾಡ್ರೇಜ್ಗೆ ಆಗುವ ಒಂದು ಬೀಗದ ಕೀಲಿ ಉಂಟು ಅಂತ ಹೇಳ್ತೇನೆ ನಾನು. ಅದು ಶಾಮಣ್ಣನವರಿಗೂ ಗೊತ್ತಿರ್ಬೋದು, ಸೀತಾರಾಮದವರು ಬಳಿದಾರ ಬೀಗದ ಕೀ. ಅವರನ್ನು ಅಭಿನಂದಿಸ್ತೇನೆ, ಅಭಿವಂದಿಸ್ತೇನೆ. ವಿಠಲಶಾಸ್ತ್ರಿ ಸ್ಮೃತಿ ಗೌರವವನ್ನು ಪಡೆಯುವರು ಕೆ ಭಾಸ್ಕರ್ ರಾವ್, ಕಲಾ ತಪಸ್ವಿ, ಕಲಾ ನಿರ್ದೇಶಕ, ಮಕ್ಕಳ ತಂಡ, ಹವ್ಯಾಸಿ ತಂಡ, ಸಂಘ ಸಂಸ್ಥೆಗಳ ತಂಡ. ಅವಳು ಬಾಳಿಲದಲ್ಲಿದ್ದಾಗ ಮನೆಯನ್ನೇ ಒಂದು ಗುರುಕುಲವನ್ನಾಗಿಸಿ ಶ್ರೇಷ್ಠ ಹೆಣ್ಮಕ್ಕಳು ಯಕ್ಷಗಾನಕ್ಕೆ ಪ್ರವೇಶ ಆಗುವ ಕಾಲದಲ್ಲಿ ಆ ತಂಡವನ್ನು ನಿರ್ದೇಶಿಸಿ ಒಳ್ಳೆ ಮಾತು, ಒಳ್ಳೆ ನೃತ್ಯ, ಒಳ್ಳೆ ಪ್ರಸಂಗ ಕಟ್ಟಿಕೊಡುವಂಥದ್ದು. ಯಾಕೆಂದರೆ ಅವರ ಮಗಳು ಮತ್ತು ಮಗ ಇಬ್ಬರು ವೇಷಧಾರಿಗಳು. ಅವರ ಶ್ರೀಮತಿಯವರು ಧರ್ಮಸ್ಥಳದ ಅಲ್ಲಿಂದ ಇದ್ದಾರೆ, ಸುಮತಿ ಅಕ್ಕ ಬಂದಿದ್ದಾರೆ. ಒಳ್ಳೆಯ ಅವರ ಮನೆಯಲ್ಲಿ ತುಂಬ ಆತಿಥ್ಯ ಪಡೆದಿದ್ದೇನೆ, ನೆನಪಿಸಿಕೊಳ್ತಾ ಇದ್ದೇನೆ. ಅವರು ಉಜಿರೆಯಲ್ಲಿದ್ದಾಗ ಯಕ್ಷಗಾನಕ್ಕೆ ದೊಡ್ಡ ಪೋಷಣೆ ಮತ್ತು ಅಧ್ಯಯನ, ಪುರಾಣದ ಅನುಭವ, ಪಾತ್ರಗಳ ಬಗೆಗೆ ನಿಖರ, ಪ್ರಸಂಗದ ಬಗೆಗೆ ಅನುಭವ, ಇದನ್ನು ಮಾಡಿ ಅನೇಕ ಅಭ್ಯಾಸಿ ಕೂಟಗಳಲ್ಲಿ ಎಷ್ಟೋ ಮಂದಿಗೆ ಕಲೆಯ ದಾರೆಯನ್ನು ಹೆರೆದಿದ್ದಾರೆ. ಅಭ್ಯಾಸಿ ಕೂಟಗಳಲ್ಲಿ ಅವರು ತುಂಬ ತೊಡಗಿಸಿಕೊಂಡಿದ್ದಾರೆ. ಧೀರ ಶಾಂತ, ಧೀರ ಲಲಿತ ಪಾತ್ರಗಳು, ಸ್ತ್ರೀ ಪಾತ್ರಗಳು, ಅವರ ದಾಕ್ಷಾಯಿಣಿ, ಅವರ ಪ್ರಭಾವತಿ, ಅವರ ಚಂದ್ರಮತಿ ಇರಬಹುದು, ಇಂತಹ ಎಲ್ಲ ಪಾತ್ರಗಳನ್ನು, ಅವರ ಮಾಯಾ ಸ್ವರೂಪಕ್ಕಿರ್ಬೋದು, ಅವರ ವಿದುರ, ಅವರ ಸಂಜಯ, ಅವರ ಕೃಷ್ಣ, ಅವರ ರಾಮ, ಈ ಸಾತ್ವಿಕ ಪಾತ್ರಗಳು, ಇದರಲ್ಲಿ ಅವರು ಪೋಸ್ಟ್ ಆಫೀಸಿನಲ್ಲಿ ತುಂಬ ಟ್ರಾನ್ಸ್ಫರ್ ಆಗಿ ಅತ್ತಿತ್ತಲಾಗಿ ಹೋಗುವ ಕಾರಣ ದಕ್ಷಿಣ ಕನ್ನಡದಲ್ಲಿ ಗಟ್ಟಿ ನಿಂತು ಕಲಾ ವ್ಯವಸಾಯ ಮಾಡಲಿಲ್ಲ. ಮಾಡುತ್ತಿದ್ದರೆ ನಮ್ಮ ಚಂದ್ರಶೇಖರ ರಾಯರ ಸಮಕಾಲೀನರಲ್ಲ ಜೋಶಣ್ಣ, ಅವರು ಏನಿದು ವೃತ್ತಿಪರರು ನಾವು ಏನು ಹೇಳ್ತೇವೆ, ಆ ಸಾಲಿನಲ್ಲಿ ಮೊದಲ ಎಣಿಕೆಯಲ್ಲಿ ನಿಲ್ಲುವ ಸಾಮರ್ಥ್ಯ ಇರುವ, ಎಲ್ಲ ಸಾಮರ್ಥ್ಯ ಇರುವ ಅರ್ಥಧಾರಿ ಭಾಸ್ಕರ್ ರಾಯರು. ತುಂಬ ಸಹೃದಯಿ, ತುಂಬ ಒಳ್ಳೆ ಅತಿಥೇಯ, ಗುಪ್ತ ದಾನಿ, ದೊಡ್ಡ ಪೋಷಣೆ ಮಾಡಿದ್ದಾರೆ ಅವರು ಅನೇಕ ಮಂದಿಗೆ, ವಿದ್ಯಾಭ್ಯಾಸಕ್ಕಿರ್ಬೋದು. ಪೋಸ್ಟ್ ಆಫೀಸಿನಲ್ಲಿ ತುಂಬ ಮಾತು ಕಡಿಮೆನೆಗೆ ಕಾಣೋದು, ಕೆಲವು ಸಲ ಕೆಳಗೆ ನೋಡಿಕೊಂಡೇ ಇರುವಂಥದ್ದು. ಬ್ಯಾಂಕಿನಲ್ಲಿ ನಗದು, ಭುವನೇಶ್ವರ ಹೆಗಡೆ ಅವರು ಜೋಕ್ ಹೇಳಿದಾಗೆ, ಅಂತಹದ್ದಲ್ಲಿ ಅವರು ಉಜಿರೆಯಲ್ಲಿದ್ದಂಥ ಅಷ್ಟೂ ಸಮಯ ಕೊರಿಯರ್ ಇತ್ಯಾದಿ ಬರಲೂ ಇಲ್ಲ, ಪೋಸ್ಟ್ ಆಫೀಸಿನಲ್ಲಿ ಕ್ಯೂ ನಿಲ್ತಿತ್ತು. ಯಾಕೆಂದರೆ ಪೋಸ್ಟ್ ಮಾಸ್ಟರ್ ಸಹೃದಯ, ಅವರ ಪ್ರೀತಿ ವಿಶ್ವಾಸ. ಸರ್, ನಿಮ್ಮನ್ನು ಅಭಿನಂದಿಸಲಿಕ್ಕೆ ನಾನು ಈ ಸ್ಮೃತಿ ಗೌರವ ಕೊಡಲಿಕ್ಕೆ ಸ್ವಲ್ಪ ತಡವಾಯಿತು ಅಂತ ಅನ್ನಿಸ್ತದೆ ನನಗೆ. ಆದರೂ ನಿಮ್ಮನ್ನು ಅತ್ಯಂತ ಗೌರವದಿಂದ, ಶ್ರದ್ಧೆಯಿಂದ ಗೌರವವನ್ನು ಸಮರ್ಪಿಸ್ತಾ ಇದ್ದೇನೆ, ನಿಮಗೆ ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ, ಪ್ರಣಾಮಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಮಕ್ಕಳಿಬ್ಬರು ಅಮೆರಿಕದಲ್ಲಿದ್ದಾರೆ, ಅವರು ಅಡಿಕೆಯಲ್ಲಿದ್ದಾರೆ, ಕೊನೆಗೆ ನಿವೃತ್ತಿ ಅಲ್ಲಿ ಆದರು. ಮಗ ಅಮೆರಿಕದಿಂದ ಬಂದಿದ್ದಾನೆ, ಅಲ್ಲಿ ಜೊತೆಗಿದ್ದರು, ನಮ್ಮ ಪ್ರೀತಿಗೆ ಇವತ್ತು ಬಂದಿದ್ದಾರೆ. ಭಾಸ್ಕರ ಬಾರಿಯರು ಐತಿಹಾಸಿಕ ಹಿನ್ನೆಲೆ ಇರುವ, ದೊಡ್ಡ ಹಿನ್ನೆಲೆಯಿರುವ ಆಂಜನೇಯ ಯಕ್ಷಗಾನ ಸಂಘವನ್ನು ಆಧರಿಸಿ, ಸಂರಕ್ಷಿಸಿ, ಪೋಷಿಸಿ, ಬೆಳೆಸಿ ಅದರ ಉತ್ಕೃಷ್ಟತೆಯನ್ನು ಸಾಧಿಸ್ತಾ ಬಂದವರು. ಮತ್ತು ಮೊದಲ ಮಹಿಳಾ ತಂಡ, ಆಂಜನೇಯ ಮಹಿಳಾ ತಂಡ, ಆಮೇಲೆ ತುಂಬ ತಂಡಗಳು ಬಂದಿದೆ, ಅದರ ಪ್ರವರ್ತಕರು. ಅವರಿಗೆ ಮಾರ್ಗದರ್ಶನ ಮಾಡಿ, ಈಗ ನಿನ್ನೆ ಒಂದು ಒಳ್ಳೆಯ ಸುಗರ್ಭ ಹೇಳಿದರು ಇವರ ಗರಡಿಯಲ್ಲಿ, ಅಂಥವ್ರು ತುಂಬ ಇದ್ದಾರೆ, ಒಳ್ಳೆ ತಂಡ ಉಂಟು ಅವ್ರ ಹತ್ರ. ಮನೆ ಮನೆ ಯಕ್ಷಗಾನ, ಯಕ್ಷಗಾನದ ಅಭಿಯಾನ, ಅದು ಬಡವರು, ಮಾದವ ನಾಯಕರು ಇತ್ಯಾದಿ ಇದ್ದ ಕಾಲದಿಂದ ನಡ್ಕೊಂಡು ಬಂದಿದ್ದಾರೆ. ನಮ್ಮ ಇವರು ಬರೆ ಇವರಿದ್ದಾರಲ್ಲ, ಅನಂತ ಕೃಷ್ಣರು ಮತ್ತು ನಾರಾಯಣ ಭಟ್ರು, ಬರೆಪ್ಪಾಡಿ ಇವರದ್ದು, ಇವರೆಲ್ಲ ಇದ್ದ ಟೀಮು. ಎಲ್ಲ ಹಿರಿಯ ಕಲಾವಿದರು ಪಾಲ್ಗೊಂಡಿದ್ದ ವರ್ಷಕ್ಕೊಮ್ಮೆ ದೊಡ್ಡ ಕಾರ್ಯಕ್ರಮ, ಕಲಾವಿದರನ್ನು ಅಭಿನಂದಿಸುವಂತಹದ್ದು. ಇದರಲ್ಲಿ ಸಂಪನ್ಮೂಲದ ಸಂಗ್ರಹ, ಚೊಕ್ಕ ವ್ಯವಹಾರ, ಪಾರದರ್ಶಕತೆ, ಎಲ್ಲ ಒಂದಷ್ಟು ಜನ ಮನೆಗೆ ಹೋಗಿ ಇನ್ವಿಟೇಷನ್ ಕೊಡುವಂತಹದ್ದು. ಒಂದು ಕಲಾ ಕ್ರಾಂತಿ, ಕಲಾಯಾನ, ಕಲಾ ಅಭಿಯಾನ, ಕಲೆಗೆ, ಸಂಘ ಸಂಸ್ಥೆಗಳಿಗೆ, ಅಭ್ಯಾಸಗಳಿಗೆ ಪುಷ್ಟಿ ತುಂಬಿಸುವ ಕೆಲಸವನ್ನು ಮತ್ತು ಆಶ್ರಯ ಕೊಡುವ ಕೆಲಸವನ್ನು ಅವರ ನೇತೃತ್ವದ ಸಂಘ ಸಂಸ್ಥೆ ಮಾಡಿದೆ. ಮನೆ ಯಕ್ಷಗಾನ ಅದು, ಭಾಸ್ಕರಾಯರ ಮನೆಯವರೇ ಯಕ್ಷಗಾನ. ಅವರ ಯಶಸ್ಸಿನನ್ನು ನೆನಪಿಸಿಕೊಂಡಾಗ ಸುಮತಿ ಅಕ್ಕನವರನ್ನು, ಹಾಗೆ ಭಾಸ್ಕರ ಬಾರಿಯರನ್ನು ಸಂದರ್ಭದಲ್ಲಿ ಅವರ ಶ್ರೀಮತಿಯವರು ಬಂದಿದ್ದಾರೆ ಮನೆಯಲ್ಲಿ. ನೀವು ಅವರನ್ನು ಮನೆ ಹೊರಡುವಾಗ ತಡೆಯದೆ, ಅವರು ಲೇಟ್ ಬರುವಾಗಲೂ ಸಹಿಸಿ, ಮನೆ ವ್ಯವಹಾರ ನೋಡಿಕೊಂಡು, ಮಕ್ಕಳ ವಿದ್ಯಾಭ್ಯಾಸ ಇತ್ಯಾದಿ ನೋಡಿಕೊಂಡು ಮಾಡುವ ಕೆಲಸ ಉಂಟಲ್ಲ, ಆ ಕಾರಣದಿಂದ ಅವರ ಗುರುತಿಸುವಿಕೆ ಅಂದರೆ ಅದು ನಿಮ್ಮ ಗುರುತಿಸುವಿಕೆಯೂ ಅದು.
ಅವರಿಗೂ ಅಭಿನಂದನೆಯನ್ನು ಹೇಳ್ತೇನೆ. ಸೀತಾರಾಮಣ್ಣನ್ನು ನೆನಪಿಸಬೇಕು, ನಾನು ಅವರ ಶ್ರೀಮತಿ ಮನೋಹರಕ್ಕನನ್ನು ನೆನಪಿಸಬೇಕು. ಯಕ್ಷಗಾನದ ಭಾಗವತರು, ಒಳ್ಳೆಯ ಸಂಗೀತ, ಶಾಸ್ತ್ರೀಯ ಸಂಗೀತದ ಗುರುಗಳು, ಭಾವಗೀತೆ ಆಮೇಲೆ ಗಮಕ ಸಂಗೀತದ ಕ್ಲಾಸ್ ಮಾಡುವಂಥದ್ದು ಯಕ್ಷಗಾನದ ವೇಷಧಾರಿ ಸೀತಾರಾಮಣ್ಣನ ಶ್ರೀಮತಿಯವರು. ಒಳ್ಳೆಯ ಆತಿಥೇಯ, ತುಂಬ ಆತಿಥ್ಯ ಪಡೆದಿದ್ದೇನೆ ಆ ಮನೆಯಲ್ಲಿ. ಒಟ್ಟು ಯಕ್ಷಗಾನ ವಲಯದಲ್ಲಿ 1,000 ಮನೆಯಲ್ಲಿ ಒಳ್ಳೆ ಪ್ರೀತಿಯ ಹಾರ್ದಿಕ ಆತಿಥ್ಯವನ್ನು ತೆಕ್ಕೊಳ್ತಾ ಇರುವ ನಾನೀಗ ಅದನ್ನು ನಾನು ನೆನಪಿಸ್ಕೊಳ್ತಾ ಇದ್ದೇನೆ. ಹಾಗೆ ಕುರಿಯ ಮನೆ, ಅಲ್ಲಿಯ ಮನೆಯ ಎಲ್ಲ ತಾಯಂದಿರನ್ನು, ಅವರನ್ನೆಲ್ಲ ಭಾಗವತರ ಶ್ರೀಮತಿಯವರಿದ್ದಾರೆ. ಭಾಗವತರ ಯಶಸ್ಸಿನ 60 80 ಪಾಲು ಸಮೇತ ಅಲ್ಲ ಹೆಂಕರಣ್ಣ, 80 ಪಾಲು ಸಮೇತ ಹೋಗಲೇಬೇಕು ಅಲ್ಲಿಗೆ. ಅದ ನೂರು ಪಾಲು ಅಂತ ಭಾಗವತರು ಹೇಳಿದರು. ಇದನ್ನೆಲ್ಲ ನೆನಪಿಸಿಕೊಂಡು ಎಲ್ಲರಿಗೂ ಅಭಿನಂದನೆಯ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.